ಯಾಕೆ ಅಪ್ಪು ಸರ್ ಅಂದರೆ ಅಷ್ಟು ಇಷ್ಟ ನಿಮ್ಗೆ? ಈಗ ಯಾವ ಗುಣ ನಿಮ್ಗೆ ಅಪ್ಪು ಸರ್ದು ಇಷ್ಟ ಅಂತ ಹೇಳಿ. ಅಪ್ಪು ಸರ್ದು ಅಂದರೆ ಸ್ಟಾರ್ಟಿಂಗ್ ಅವ್ರನ್ನ ಇಷ್ಟಪಟ್ಟಿದ್ದು ಚಿಕ್ಕ ವಯಸ್ಸಿಂದ, ಅವರು ಪಾತ್ರಗಳೆಲ್ಲ ನೋಡಿ, ಅವ್ರು ಮತ್ತು ಆಮೇಲೆ ಬರ್ತಾ ಬರ್ತಾ ಡ್ಯಾನ್ಸ್, ಮೇನ್ ಡ್ಯಾನ್ಸ್ ಅವ್ರದ್ದು ಪುನೀತ್ ಸರ್ ಡ್ಯಾನ್ಸ್ ಅಂದ. ಆಮೇಲೆ ಬರ್ತಾ ಬರ್ತಾ ನಮಗೆ ಸ್ವಲ್ಪ ಮೆಚೂರ್ ಬಂದಾಗ ವ್ಯಕ್ತಿತ್ವ, ಮನಸ್ಸು, ಅವ್ರ ಮಾತುಗಾರಿಕೆ, ಅವ್ರವ್ರು ಕೊಡ್ತಿದ್ದ ನಡೆಸ್ಕೊಡ್ತಿದ್ದ ಒಳ್ಳೊಳ್ಳೆ ಜನಪ್ರಿಯತೆ ಕಾರ್ಯಕ್ರಮಗಳು, ಎಲ್ರಿಗೂ ಉಪಯೋಗ ಆಗುವಂಥ ಕಾರ್ಯಕ್ರಮಗಳು ಅದು ಅವರು. ಹಂಗಾಗಿ ಅವ್ರ ಸರಳತೆ, ಅಪ್ಪಾಜಿ ಅವರು ಏನು ಸರಳತೆ ಅವ್ರ ಹತ್ರನೇ ಇತ್ತು, ಗೊತ್ತಿರೋದು ಎಲ್ರಿಗೂ. ಹಂಗಾಗಿ ಅವ್ರು ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಇದ್ದಾಗ ಇಷ್ಟಪಟ್ಟಿದ್ದು ಅವ್ರು ಡ್ಯಾನ್ಸ್ ಅಂತ, ಫಸ್ಟಿಗೆಲ್ಲ ಆ್ಯಕ್ಟಿಂಗ್ ಮಾಡೋರು ಅಂತ. ಆಮೇಲೆ ಬರ್ತಾ ಸ್ವಲ್ಪ ನಮ್ಮ ಮೆಚೂರ್ ಬಂದಾಗೆಲ್ಲ ಅವರು ಒಳ್ಳೆ ಗುಣಗಳು, ಅವ್ರು ಮಾಡ್ತಿದ್ದ ಕೆಲಸಗಳೆಲ್ಲ ತುಂಬ. ಲವ್ವು, ಕ್ರಶ್ಶು, ಇದು ಯಾವುದು ನಿಮ್ಮ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಆಗಿಲ್ಲ ಅಂತೇಳಿದ್ರೆ ನಾನು ನಂಬೋದೇ ಇಲ್ಲ. ಸೊ ನಿಮ್ಮ ಲವ್ವು ಕ್ರಶ್ಶು ಬಗ್ಗೆ ಹೇಳೋದಾದರೆ, ಲವ್ ಆಗಿಲ್ಲ ಮೇಡಮ್, ನಿಜ ಹೇಳ್ಬೇಕಂದ್ರೆ ಆಗಿಲ್ಲ. ಕ್ರಶ್ಗಳ ಅದೇ ಕಾಲೇಜ್ ಟೈಮಲ್ಲಿ ನಾಚಲ್ಲ ಈ ಕವಿತೆಗಳು ಹುಟ್ಟಿದ್ದೆ ಆ ಕ್ರಶ್ಗಳ ಕ್ರಶ್ನಿಂದನೇ, ಕ್ರಶಿಂದನೇ. ಅವ್ರ ಹೆಸರು ಮೇಲೆ ಡೈಲಾಗ್ ಬರೀತಾ ಕವಿತೆಗಳು ಬರೀತಿದ್ದೆ. ಅದೇ ಮುಂದೊಂದು ದಿನ ಹಿಂಗೆ ಕೆಲವರು ಕಾಲೇಜ್ ಟೈಮಲ್ಲಿ ಎಲ್ಲ ಹುಡುಗರು ಕವಿಗಳಾಗ್ತಾರೆ, ಆದರೆ ನಂದೇನೋ ಒಂದು ಗುಣ ಅದು ನನಗೆ ಕ್ಯಾರಿ ಮಾಡ್ಕೊತ ಬಂದೆ, ಬರ್ಕೊತ ಬರಂತ ಬಂದು ಉಳಿಸ್ಕೊಂಡಿದ್ದೀನಿ. ಸೊ ಇವತ್ತು ಟ್ರೆಂಡಿಂಗ್ನಲ್ಲಿದ್ದೀರಾ, ಇನ್ನು ಮುಂದೆ ಒಳ್ಳೊಳ್ಳೆ 100% ಇದು ಒಂಥರ ನಿಮಗೆ ಪ್ಲಸ್ ಆಗಿರೋದ್ರಿಂದ ನಮಗೂ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮ್ಮ ಕಡೆಯಿಂದ ನೋಡ್ಬೋದು ಅಂತ ಅನಿಸುತ್ತೆ. ಏನು ಹೇಳ್ತೀರಾ? ಆ್ಯಂಡ್ ನಿಮ್ಮ ತಂದೆ ತಾಯಿ ಏನು ಹೇಳಿದ್ರು ಅಂತ ಹೇಳಲಿಲ್ಲ ಈ ವಿಡಿಯೋದ ಬಗ್ಗೆ. ಹಾಂ, ಅಯ್ಯೋ ಅವ್ರಿಗೆ ಫುಲ್ ಖುಷಿ ಇದೆ. ಅದೇ ಹೇಳ್ತಿನಲ್ಲ, ಎಲ್ಲಿ ಹೋದರೂ ಬಂದರೂ ನಮ್ಮ ಅಪ್ಪಾಜಿ ಮತ್ತು ಸಾಮಾನ್ಯ ಕೂಲಿ ಕಾರ್ಮಿಕಲ್ಲ, ಅವ್ರ ಸಾಹುಕಾರಗಳು, ಅವ್ರ ಮೊಬೈಲ್ ನೋಡಕರ ನಮ್ಮ ಅಪ್ಪಾಜಿ ಹನುಮಂತ, ಏನಿಲ್ಲ ಹನುಮಂತ ನಿನ್ನ ಮಗ ನೋಡು ಫೋನಾಗ ಬರ್ತಾನ ಟಿವಿಯಾಗ ಬರ್ತಾನ, ಏ ಭಾರಿ ಬಿಡಲೆ ಅಂದ ಅಪ್ಪ ಖುಷಿ ಪಡ್ತಾರೊಳಗೆ. ಹ್ಞೂ ಬುದ್ಧಿ ಹ್ಞೂ ಬುದ್ಧಿ ಹ್ಞೂ ಸ್ವಾಮಿ ಹ್ಞೂ ಸಾಹುಕಾರ ಅನ್ಕಂತ ಬಂದು ಮನೆಗೆ ಹೇಳ್ತಿರ್ತಾರೆ ಖುಷಿ. ಏ ಇವತ್ತು ನಮ್ಮ ಸಾಹುಕಾರ ನಿನ್ನ ಭಾಳ ಹೊಗಳಿಬಿಟ್ಟಲೆ ತಮ್ಮ ಅಂದಾಗ ಭಾಳ ಖುಷಿ ಆಯ್ತು ನನಗೆ, ಹೆಮ್ಮೆ ಆಯ್ತು ನನಗೆ ಅಂದಾಗ ನಮ್ಮ ಅಪ್ಪನ ಖುಷಿ ನೋಡಿ ನಮಗೆ ಖುಷಿ ಆಗುತ್ತೆ. ನಿಮ್ಮ ಧ್ವನಿ ಚೆನ್ನಾಗಿದೆ, ಯಾವುದೋ ಒಂದು ಹಾಡು ಹೇಳ್ಬೋದಾ? ಇಷ್ಟದ ಹಾಡು ಹೇಳ್ಬೋದಾ? ಧ್ವನಿ ಚೆನ್ನಾಗಿದೆ ಆದ್ರೆ ಅಳಲ್ಲ ಆಡುವಂಥ ಧ್ವನಿ ಅಲ್ಲ. ಪರವಾಗಿಲ್ಲ, ಯಾವ ಇಷ್ಟ ಅಪ್ಪು ಸರ್ದು ಯಾವ್ದೊಂದು ಹಾಡು ಹೇಳಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನೋಡು ಎಂಥ ಚಂದ, ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಥ್ಯಾಂಕ್ ಯು ಮೇಡಮ್, ಏನಾದರೂ ತಪ್ಪಾಗಿ ಹಾಡಿದ್ರೆ ಕ್ಷಮೆ ಇರಲಿ. ಕನಕ, ಇವತ್ತು ಎಲ್ರಿಗೂ ಕೂಡ ನೀವು ಇಷ್ಟ ಆಗಿದ್ದೀರಾ, ನಿಮ್ಮ ವೀಡಿಯೋಗಳು ಇಷ್ಟ ಆಗ್ತಿದೆ, ಆ್ಯಂಡ್ ನಿಮ್ಮ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ನಿಮ್ಮನ್ನು ಪ್ರೀತಿ ಮಾಡಿದಂಥವ್ರಿಗೆ. ಆ್ಯಂಡ್ ನಿಮ್ಮ ವೀಡಿಯೋನ ಲೈಕ್ ಶೇರ್ ಮಾಡಿ ರೀಲ್ಸ್ ಮಾಡ್ತಿರುವಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬರೀ ಥ್ಯಾಂಕ್ಸ್ ಅಂದ್ರೂ ಸಣ್ಣದೇ, ಆದರೆ ಬೇರೆ ಆಪ್ಷನ್ ಇಲ್ಲ. ನನ್ನ ಪ್ರೋತ್ಸಾಹಿಸಿದ ಎಲ್ಲ ಜನತೆಗೂ, ನಮ್ಮ ಭಾಗ ಜನತೆಗೂ, ಎಲ್ಲ ಇಡೀ ಕರ್ನಾಟಕ ಜನ ಯಾರ್ಯಾರು ನಾನು ಒಪ್ಕೊಂಡಿದ್ದಾರೆ, ಏನೇನು ಹುಡುಗನ ಹತ್ರ ಏನೋ ಟ್ಯಾಲೆಂಟ್ ಇದೆಪ್ಪ ಇವನ್ನ ಏನೋ ಮಾಡಿದ್ದಾನೆ ಅಂತ ಹೇಳಿ ಏನು ಪ್ರೀತಿ ಕೊಟ್ಟಿದ್ದಾರಲ್ಲ, ಈಗ ಪ್ರೀತಿಯಿಂದ ಫಾಲೋ ಆಗಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ, ಶೇರ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಓಕೆ, ಮುಂದೆ ನಾವು ಯಾವ ಥರ ವೀಡಿಯೋಗಳನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು? ಆ್ಯಂಡ್ ನಿಮ್ಮ ಎಜುಕೇಷನ್ ಬಗ್ಗೆ ಹೇಳೋದಾದರೆ, ನಂದು ಬಿ ಕಾಮ್ ಕಂಪ್ಲೀಟ್ ಆಗಿದೆ, ಕಾಮರ್ಸ್ ಸ್ಟೂಡೆಂಟ್ ಹೇಳಿದೆ, ಹಂಗಾಗಿ ಅದೇ ಇದೇ ರೀತಿನೇ ಇರುತ್ತೆ. ಅಂದರೆ ಹೆಂಗೆ ಅದೇ ಅದೇ ಸೇಮ್ ಇದೇ ರೀತಿಯ ವೀಡಿಯೋಗಳು ಇರ್ತವೆ ನೋಡೋಣ, ಅದರಿಂದ ಏನೋ ಮತ್ತೆ ಏನಾದ್ರು ಹೆಲ್ಪ್ ಆಗೋತ್ತಾರೆ, ಎಲ್ರಿಗೂ ಒಳ್ಳೆ ಮೆಸೇಜ್ ಇರೋ ಥರ ಏನೋ ಮಾಡ್ಬೇಕಂತ ಇದೆ ಈಗ. ಯಾಕಂದರೆ ಇಷ್ಟು ದಿವಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ, ಇವಾಗ ಇಲ್ಲ ಜನಗಳು ನಮ್ಮನ್ನ ನೋಡ್ತಾ ಗಮನಿಸ್ತಾ ಇದ್ದಾರೆ, ಏನಾದರೂ ಸ್ವಲ್ಪ ಏನಾದ್ರು ಎಡವಟ್ಟು ಆದರೂ ಕೊಂಕ್ ಹುಡುಕ್ತಾರೆ, ಚುಚ್ಚುಚ್ಚುತ್ತಾರೆ ಅಂದರೆ ಚುಚ್ಚೋದೇ ನಮ್ಮ ನಾವು ತಿದ್ದಲಿ ಅಂತ. ಈಗ ಎತ್ತಿಗೆ ಚಾಟಿ ಬೀಸೋದು ಅಡ್ಡ ದಿಡಿ ಹೋಗ್ತಿದೆ ಸರಿಯಾಗಿ ಹೋಗಲಿ ಅಂತ, ಹಂಗೆ ಎಲ್ರಿಗೂ ಸ್ವಲ್ಪ ಮೆಸೇಜ್ ಕೊಡುವಂಥ ವಿಡಿಯೋ ಇನ್ಮೇಲೆ ಮಾಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.